अनेक रूप रूपाय विष्णवे प्रभ विष्णवे सहस्रनामद सकल चिंतकरिगू हृत्पूर्वकवाद वंदनेगळु। ನಾವು ಈ ಹಿಂದೆ ದುರ್ಜಯೋ ದುರತಿಕ್ರಮ ಅನ್ನುವ ನಾಮಗಳ ಅನುಸಂಧಾನವನ್ನು ಮಾಡುವಾಗ ಸುಲಭದಲ್ಲಿ ಗೆಲ್ಲಲಾಗದವನು ಯಾರಿಂದಲೂ ಇಲ್ಲಿಯ ತನಕ ಮೀರಲಾರದವನು ಅಂತಹ ಅತ್ಯದ್ಭುತವಾದ ಗುಣಗಳ ಮೊತ್ತವಾಗಿ ಭಗವಂತ ಕಂಗೊಳಿಸಿದ್ದಾನೆ ಅನ್ನುವುದನ್ನು ನಾವು ನೋಡಿದ್ದೆವು। ಸಮಾವರ್ತ ನಿವೃತ್ತಾತ್ಮ ಸಮಾವರ್ತಾಯ ನಮಃ ನಿವೃತ್ತಾತ್ಮನೇ ನಮಃ ದುರ್ಜಯಾಯ ನಮಃ ದುರತಿಕ್ರಮಾಯ ನಮಃ। ಚೆನ್ನಾಗಿ ಸಂಸಾರದಲ್ಲಿ ಆವೃತ್ತಿಗೊಳಿಸ್ತಾನೆ, ಆದ್ರಿಂದಾಗ ಆತನನ್ನು ಸಮಾವರ್ತ ಅಂತ ಕರೆದು ಅನಿವೃತ್ತಾತ್ಮ ನಿವೃತ್ತಿ ಅಂತ ತಗೊಳ್ಳುದೇ ಇಲ್ಲ, ಅವನು ನಿರಂತರ ಕೆಲಸಗಾರ, ಅದರಿಂದಾಗಿ ಅವನನ್ನು ಅನಿವೃತ್ತಾತ್ಮ ಅಂತ ಅದನ್ನೇ ನಿವೃತ್ತಾತ್ಮ ಅಂತ ಶಬ್ದ ಬಿಡಿಸಿ ಯೋಚನೆ ಮಾಡಿದ್ರೆ ಎಲ್ಲ ಕರ್ಮವನ್ನ ಮಾಡಿಯೂ ಕೂಡ ಯಾವ ಕರ್ಮದ ಲೇಪವನ್ನು ಮಾಡಿಸಿಕೊಳ್ಳದೆ ನಿವೃತ್ತನಾಗಿ ನಿರ್ಲಿಪ್ತನಾಗಿ ವರ್ತಿಸ್ತಾನೆ, ಆದ್ರಿಂದಾಗ ಆತನನ್ನ ನಿವೃತ್ತಾತ್ಮ ಅಂತಲೂ ನಾವು ಗುರುತಿಸಿದ್ದೆವು। ಈಗ ಮುಂದೆ ದುರ್ಲಭೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರಿಹ ಅನ್ನುವ ನಾಮಗಳ ಗುಚ್ಛ ಇದೆ। ಅದರಲ್ಲಿ ದುರ್ಲಭ ಯಾರು ಇಂಥದ್ದೊಂದು ಅದ್ಭುತವಾದ ಸಂಗತಿ ಇದೆ ಎಂದು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ವ ಅವರಿಗಂತೂ ಅಲಭ್ಯವು। ಆ ಭಕ್ತರಂತೂ ಯಾರಿದ್ದಾರೋ, ನ ಭಕ್ತಾಯ ಕದಾಚನ ಅಂತ ಹೇಳಿದ ಹಾಗೆ ಅಭಕ್ತರೂಪಾದವರಿಗೆ ಸಿಗುವುದೇ ಇಲ್ಲ। ಇನ್ನು ಅದೇ ಒಟ್ಟದರ ಅಭಿಪ್ರಾಯ ಎಂದೂ ಸಿಗಲ್ಲ। ಕೃಷ್ಣನು ಕೂಡ ಬಹಳ ಒತ್ತು ಕೊಟ್ಟು ಹೇಳ್ತಾರೆ, ಅಪ್ರಾಪ್ಯೈವ ಪರಾಂಗತಿ ಅಪ್ರಾಪ್ಯ ಇವತ್ತು, ಯಾವ ರೀತಿಯಿಂದಲೂ ಕೂಡ ನನ್ನನ್ನು ಸೇರದೆಯೇ ಅವರು ಕೊನೆ ಕಾಣ್ತಾರೆ, ಬದುಕಿನ ಕೊನೆಯನ್ನ ಕಾಣ್ತಾರೆ ಅಂತ। ಹಾಗಾಗಿ ಅಲಭ್ಯ ಅಂತ ಅರ್ಥ, ಅವ್ರಿಗೆ ಎಂದೂ ಸಿಗಲ್ಲ। ಎಲ್ಲಿಯ ತನಕ ಅವರಲ್ಲಿ ತೆಗೆದುಕೊಳ್ಬೇಕು ಒಪ್ಪಿಕೊಳ್ಬೇಕು ಇಂಥದ್ದೊಂದು ಸಂಗತಿ ಇದೆ ಅಂತನ್ನುವ ಭಾವನೆ ಬರಲ್ವೋ ಅಲ್ಲಿಯ ತನಕವೂ ಸಿಗಲ್ಲ, ಆ ಭಾವನೆ ಎಂದೂ ಹೋಗಲ್ಲ ಅಂದ್ರೆ ಅವ್ರಿಗೆ ಎಂದೂ ಸಿಗಲ್ಲ ಅಂತಾನೆ ತಾತ್ಪರ್ಯ। ಭಕ್ತರಿಗಾದ್ರೆ ಅಲಭ್ಯ ಅಂತ ಅರ್ಥ ಅಲ್ಲ, ದುಃಖೇನ ಲಭ್ಯತೆ, ಸ್ವಲ್ಪ ಕಷ್ಟಪಟ್ರೆ ಸಿಗೋದು। ದುರ್ಲಭ ಅನ್ನೋ ಶಬ್ದ ಸಿಗುದಿಲ್ಲ ಅಂತ ಒಂದು ಅರ್ಥದಲ್ಲಿದೆ, ಕಷ್ಟಪಟ್ರೆ ಸಿಗ್ತಾನೆ ಅಂತ ಇನ್ನೊಂದು ಅರ್ಥದಲ್ಲಿದೆ। ಸಜ್ಜನರಿಗೂ ಕೂಡ ಭಕ್ತರಾದವರಿಗೂ ಕೂಡ ಸುಲಭದಲ್ಲಿ ಏನೋ ಒಂದು ಲೌಕಿಕವಾದ ವಸ್ತುಗಳು ಸಿಕ್ಕ ಹಾಗೆ ದುಡ್ಡಿನಿಂದಲೋ ಪ್ರಭಾವದಿಂದಲೋ ಅಥವಾ ಇನ್ನೇನೇನೋ ನಮ್ಮ ಹತ್ರ ಎಲ್ಲ ಅರ್ಹತೆಗಳನ್ನು ನಾವು ತಂದೊಡ್ಡುತ್ತೇವಲ್ಲ, ಅನೇಕ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ, ನಾವು ಈ ಭಾಷೆಯನ್ನು ಮಾತಾಡುವವರು, ನಾವು ಅಲ್ಪಸಂಖ್ಯಾತರು, ನಾವು ಪ್ರಾದೇಶಿಕ ನೆಲೆಯಲ್ಲಿ ತುಂಬಾ ವಿಶೇಷ ಸ್ಥಾನಮಾನವನ್ನು ಪಡೆದವರು ಅಂತೆಲ್ಲ ಯೋಚನೆ ಮಾಡಿಕೊಂಡು ನಾವು ಏನಾದ್ರೂ ಪಡೀತೇವೆ ಅಂತಂದ್ರೆ ಅದು ಯಾವತ್ತೂ ಕೂಡ ಭಗವಂತನ ವಿಷಯದಲ್ಲಿ ಹಾಗೆಲ್ಲ ಇನ್ಫ್ಲುಯೆನ್ಸ್ ಆಗ್ಲಿ ಸಂಪತ್ತಾಗ್ಲಿ ನಡೆಯುವುದು ಸಾಧ್ಯ ಇಲ್ಲ। ಹಾಗಾಗಿ ಅವನು ದುರ್ಲಭ, ಭಕ್ತರಿಗೂ ಕೂಡ ದುಃಖದಿಂದಲೇ ಸಿಗುವವನು। ಇನ್ನು ದುಷ್ಟರನ್ನ ಲಯಗೊಳಿಸುತ್ತಾ ಹೊಳೆಯುತ್ತಾನೆ ದುರ್ಲಭ, ದುಷ್ಟಾನ್ ಲಯಂ ಕೃತ್ವಾ ಭಾತಿ ಲಾಯನ್ನು ಭಾತಿ, ದುಷ್ಟರನ್ನ ಕೊನೆಗೊಳಿಸುತ್ತಾ ಹೊಳೆಯುತ್ತಾನೆ, ಆದ್ರಿಂದಾಗ ಅವನನ್ನ ದುರ್ಲಭ ಅಂತ ಕರೆದರು। ಇನ್ನು ದುಃಖವನ್ನ ತಂದುಕೊಡುತ್ತಾ ನಾಶಯತಿ, ಕಷ್ಟ ಈಗ ಕರ್ಮಗಳಿಗೆ ಅನುಸಾರವಾಗಿ ದುಃಖವನ್ನ ಕೊಡುತ್ತಾನೆ ಕೆಲವೊಂದ್ಸರ್ತಿ। ದುಃಖ ಕೊಡುದು ದುಃಖ ಅನುಭವಿಸ್ಲಿ ಅಂತಲ್ಲ, ಆ ಕರ್ಮ ಕೊನೆಯಾಗ್ಲಿ ಅಂತ, ಅದು ಮುಂದೆ ಆ ದುಃಖ ಎಷ್ಟೋ ಸರ್ತಿ ನಾವು ದುಃಖ ಕಳ್ಕೊಳ್ಳಿಕ್ಕೆ ಏನೋ ಪ್ರಯತ್ನ ಮಾಡ್ತೇವಲ್ಲ, ಅದು ಪೋಸ್ಟ್ ಪೋನ್ ಆಗುತ್ತೆ ಅಷ್ಟೇ, ಅದರಿಂದ ಮತ್ತೆ ಕರ್ಮ ಹಾಗೆ ಉಳಿದಿರುತ್ತೆ, ಮತ್ತೊಂದು ದಿವಸ ಆದ್ರೆ ಅನುಭವಿಸ್ಲಿಕ್ಕೆ ಇವತ್ತು ತಪ್ಪಿಸಿಕೊಟ್ಟೆವು ಅಲ್ಲವೇ, ಎಷ್ಟೋ ಸಲ ಯೋಚನೆ ಮಾಡುದು ಇವತ್ತಿದ್ದಾದ್ರೆ ಸರಿ ಅಂತ, ಆದ್ರೆ ಅದೇ ಇವತ್ತು ಬಂದ ದುಃಖವನ್ನು ಒಪ್ಪಿಕೊಂಡು ಹಾಗೆ ಮುಗಿಸಿಬಿಟ್ಟು ಆತನನ್ನು ಕಾಡುವುದಿಲ್ಲ। ಹಾಗಾಗಿ
ಕಾಳಿಯನ ಮಡದಿಯರು ಹೇಳಿದ ಹಾಗೆ ನೀನು ಶಿಕ್ಷೆ ಕೊಟ್ಟರು ಕೂಡ ಅದು ಅನುಗ್ರಹವೇ, ನಿಗ್ರಹೋನುಗ್ರಹಂ ಮನ್ನಿ, ನಿಗ್ರಹವೇ ಅನುಗ್ರಹ ರೀತಿಯಾಗಿ ಸ್ವೀಕರಿಸಲಿಕ್ಕಾಗುವಂಥದ್ದು. ಅದು ಭಗವಂತನ ಶಿಕ್ಷೆ ಅಂದ್ರೆ ಅದು ಪಾರಾಗುವುದಕ್ಕೋಸ್ಕರನೇ, ಅದರಿಂದ ಹೊರಬರುವುದಕ್ಕೋಸ್ಕರನೇ ಅವನು ನಡೆಸ್ತಾನೆ. ಅದರಿಂದಾಗಿ ಅವನನ್ನ ದುರ್ಲಭ, ಅಕಸ್ಮಾತ್ ದುಃಖವನ್ನು ತಂದುಕೊಟ್ಟರೂ ಕೂಡ ಅವನು ಮುಂದೆ ಹೊಳೆಯುವಂತೆ ಬೆಳೆಯುವಂತೆ ಮಾಡುತ್ತಾನೆ. ಅದರಿಂದಾಗಿ ಆತನನ್ನ ದುರ್ಲಭ ಅಂದ್ರು. ಆದ್ರೆ ದುಷ್ಟರಾಗಿದ್ರೆ ಅವರಿಗೂ ದುಃಖ ಕೊಡ್ತಾನೆ. ಓ, ಹಾಗಾದ್ರೆ ದುಷ್ಟರಿಗೂ ದುಃಖ ಕೊಟ್ಟು ನಾಳೆ ಆ ದುಃಖ ಅನುಭವಿಸಿದ ಮೇಲೆ ಮತ್ತೆ ಅವರಿಗೆ ಉತ್ತಮ ಅಂತಿಯನ್ನ ಕೊಡುತ್ತಾನ ಅಂದ್ರೆ ಅವರು ಮತ್ತೊಂದು ದುಃಖಕ್ಕೆ ಕಾರಣವಾದ ಕರ್ಮ ಮಾಡ್ತಾನೆ ಇರ್ತಾರೆ. ಅದು ಮುಗಿಯುವುದೇ ಇಲ್ಲ. ಅವರನ್ನು ತಿದ್ದಿ ಸರಿ ಮಾಡೋಣ ಅಂತ ಏನೇ ಅವಕಾಶ ಕೊಟ್ಟರು ಕೂಡ ಮತ್ತೊಂದು ಹೊಸ ಅವಕಾಶವನ್ನ ಕಳ್ಳತನಕ್ಕಾಗಿಯೇ ಬಳಸ್ತಾರೆ. ಆದ್ರಿಂದಾಗಿ ಎಂದಿಗೂ ಅವರು ಜೈಲಿನಿಂದ ಹೊರಗೆ ಬರಬೇಕು ಅಂತ ಬಯಸುವುದೇ ಇಲ್ಲ. ಜೈಲೇ ಅವರಿಗೆ ಆರಾಮಾಗುತ್ತೆ, ಯಾಕಂದ್ರೆ ಅಲ್ಲೇ ಎರಡು ಹೊತ್ತು ಊಟ ಸಿಗುತ್ತೆ, ದುಡಿಬೇಕಾಗಿಲ್ಲ ಅಂತ. ಇದು ಸಜ್ಜನರ ಮತ್ತು ದುರ್ಜನರ ನಡುವಿನ ದುಃಖ ಅನುಭವಿಸುವುದರ ವ್ಯತ್ಯಾಸ. ಮುಂದೆ ದುರ್ಗಮ, ದುರ್ಲಭೋ ದುರ್ಗಮೋ ಅಗಮ್ಯ ಅಂತ ಅರ್ಥ. ಸಿಗದವನು ಭಕ್ತರಿಗೆ ಸಿಗ್ತಾನೆ ಹಿಂದಿನ ಹಾಗೆ ಸ್ವಲ್ಪ, ಆದ್ರೆ ಭಕ್ತಿಯಿಂದ ಪ್ರಯತ್ನ ಪಟ್ರೆ ಗಮ್ಯ, ಭಕ್ತಿ ಅಲ್ಲದೆ ಹೋದ್ರೆ ಅಗಮ್ಯ. ತಿಳಿಯುವುದು ಅನ್ನುವುದು ಕೂಡ ಈಗ ಸಿಗುವುದು ತಿಳಿಯುವುದು, ಸಿಗಬೇಕು ಅನ್ನೋದು ಮುಂದಿನ ಮಾತು. ಆದ್ರೆ ಅಂಥದ್ದೊಂದು ಸಂಗತಿ ಇದೆ ಅಂತ ತಲೆಗೆ ಬರೋದಿದೆಯಲ್ವ ತಿಳುವಳಿಕೆ, ಅದು ತುಂಬಾ ಮುಖ್ಯವಾದದ್ದು. ಹಾಗಾಗಿ ಗಮಯತಿ, ಕಷ್ಟದಿಂದ ಅವನೇ ತಿಳಿಸ್ಕೊಡ್ತಾನೆ. ಸ್ವಲ್ಪ ಕಷ್ಟಪಟ್ರೆ ಅವನೇ ನಮಗೆ ತಿಳುವಳಿಕೆಯನ್ನು ನೀಡುತ್ತಾನೆ. ಕಷ್ಟಗಳು ಕೂಡ ತಿಳುವಳಿಕೆಗಾಗಿಯೇ ಬರುವಂಥದ್ದು. ಕಷ್ಟ ಅನ್ನೋದು ಪಾಠವಾದ್ರೆ ಭಗವಂತನ ತಿಳುವಳಿಕೆಗೆ ನಾವು ಹತ್ರ ಆದೆವು ಅಂತ ಅರ್ಥ. ಕಷ್ಟ ಅನ್ನುವುದು ಕೇವಲ ಕಷ್ಟವಾದ್ರೆ ಕೇವಲ ಶಿಕ್ಷೆ ಅನುಭವಿಸಿ ಮತ್ತಷ್ಟು ದೇವರನ್ನು ಬೈಕೊಳ್ಳುವುದಕ್ಕೆ, ದೇವರಿಗೆ ವಿರುದ್ಧವಾಗಿ ನಿಲ್ಲುವುದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಅವನು ಒಳಗಿನ ಭಾವನೆ ಸ್ವಭಾವ ಅನ್ನೋದು ದೈವಿಕವಾಗಿದ್ರೆ, ದೈವೀಹ್ಯೇಷ ಗುಣಮಯಿ, ಇದು ದೈವೀ ಗುಣವಾಗಿದ್ರೆ ಅದು ಮಾಯೆ ಆತನನ್ನ ದಾಟಿಸುವುದಕ್ಕೆ ಬೇಕಾದ ಎಲ್ಲ ಧೈರ್ಯವನ್ನು ತುಂಬುತ್ತೆ. ಆದರೆ ದೈವೀ ಸಂಪದ್ ವಿಮೋಕ್ಷಾಯ, ಎರಡು ತರದ ಸಂಪತ್ತಿದೆ, ದೈವೀ ಸಂಪತ್, ಆಸುರಿ ಸಂಪತ್ ಅಂತ. ಆಸುರಿ ಸಂಪತ್ತು ಅಂತನ್ನುವುದು ಅದು ದುಃಖಕ್ಕೆ ಕಾರಣವಾದದ್ದು, ದೈವೀ ಸಂಪತ್ ಅನ್ನೋದು ಸುಖಕ್ಕೆ ಕಾರಣವಾದದ್ದು. ಯಾರು ದುಃಖವನ್ನ, ತನಗೆ ಒದಗಿದ ಕಷ್ಟವನ್ನ ಗುಣಕ್ಕೆ ಕಾರಣವಾಗಿ ಪಾಠವಾಗಿ ಗ್ರಹಿಸಿದ್ರೆ ಆತ ಬೆಳೀತಾನೆ. ಇನ್ನು ಭಗವಂತನನ್ನ ದುರ್ಗ ಅಂತ ತಿಳಿಯುತ್ತಾನೆ. ದುರ್ಗ ಅಂದ್ರೆ ದುಷ್ಟರನ್ನ ನಾಶಪಡಿಸುವವನು, ದುರ್ಗಗಳಲ್ಲಿ ವಾಸವಾಗುವವನು. ದುರ್ಗ ಅಂದ್ರೆ ಬೆಟ್ಟಗಳಲ್ಲಿ, ಕಾಡಿನಲ್ಲಿ, ಜಲದುರ್ಗ, ವನದುರ್ಗ ಇತ್ಯಾದಿಗಳಲ್ಲೆಲ್ಲ ನರಸಿಂಹದೇವನು ಚಿಂತನೆ ಮಾಡುವುದಿದೆ. ದುರ್ಗ ಅಂದ್ರೆ ನರಸಿಂಹ ಅಂತ ಅರ್ಥ, ಪಕ್ಕ ಅರ್ಥ ಆಗೋನಲ್ಲ. ಕಡಿದಾದ ಬೆಟ್ಟಗಳನ್ನು ಏರಿ ಹೋಗುವಾಗ ನರಸಿಂಹನ ನೆನಪು ಕಾಡುತ್ತೆ. ಬೆಟ್ಟದಿಂದ ಆತನನ್ನ ತಳ್ಳುವಾಗ, ಪ್ರಹ್ಲಾದನನ್ನ ತಳ್ಳುವಾಗ ನರಸಿಂಹನೇ ರಕ್ಷಿಸಿದ್ದು. ಹಾಗೆ ದುರ್ಗ ಅಂದ್ರೆ ದುರ್ಗ ಸ್ವಲ್ಪ ಕಷ್ಟವಾದದ್ದು ಶಾಸ್ತ್ರ ಅಂತ ಅರ್ಥ, ತಿಳಿಯಲು ಸುಲಭವಾಗಿ ಒದಗದ್ದು. ಅಂತಹ ಶಾಸ್ತ್ರೇಶು ನೀಯತೆ, ವೇದಗಳಿಂದ ತಿಳಿಯಲ್ಪಡ್ತಾನೆ. ರೆಡಿ ಟು ಈಟ್ ಅಂತ ಇದ್ದ ಶಾಸ್ತ್ರಗಳಲ್ಲಿ ಭಗವಂತನ ತಿಳುವಳಿಕೆ ಬಹಳ ಕಮ್ಮಿ. ಸುಲಭದಲ್ಲಿ ಸಿಗಬಾರದು ಅಂತಿಲ್ಲ, ಒಂದೊಂದು ಅಂಶ ಸಿಗುತ್ತೆ, ಆದ್ರೆ ಅದರ ಗಹನವಾದ ಅಂಶಗಳನ್ನು ತಿಳಿಯುವುದಕ್ಕೆ ಸ್ವಲ್ಪ ಗಹನವಾದ ಕಾಡಿನಲ್ಲೇ ಹೋಗಿ ಕೂಡುವುದು ಸಾಧಕನಿಗೆ ಹೇಗೆ ಉತ್ತಮವಾದ ವಾತಾವರಣವನ್ನು ಕಲ್ಪಿಸುತ್ತೋ
ಹಾಗೆ ಗಹನವಾದ ಚರ್ಚೆಯಲ್ಲಿ ಭಗವಂತನ ವಿಷಯ ಹೆಚ್ಚು ವಿಶಿಷ್ಟವಾದದ್ದು. ಕಠಿಣತರವಾದಂತಹ ಹಾಗಂತ ಹೇಳಿ ಆ ಕಾಠಿಣ್ಯ ಅನ್ನುವುದು ರಸಭರಿತವಲ್ಲದ ಕಾಠಿಣ್ಯ ಅಲ್ಲ. ಏನು ಇಲ್ಲ, ದಡಬಡ ಅಂತ ದೊಡ್ಡ ಶಬ್ದಗಳನ್ನು ಮಾತ್ರ ಹಾಕುದು, ಕೊನೆಗೆ ತೆಗೆದ್ರೆ ಎಂತದೂ ಇಲ್ಲ. ಆ ತರದ ಸಾಹಿತ್ಯ ಅಲ್ಲ ಅದು. ಕಠಿಣವೂ ಆಗಿರುತ್ತೆ, ರಸ್ಯವೂ ಆಗಿರುತ್ತೆ. ಆದ್ರೆ ಆ ರಸ ಹಿಂಡುವುದಕ್ಕೆ ಕಬ್ಬಿನ ಜಲ್ಲೆ ಅಷ್ಟು ಸುಲಭ ಆಗಿರುವುದಿಲ್ಲ, ಅದರ ಗಂಟಿನ ಹಾಗೆ ಗಟ್ಟಿಯಾಗಿರುತ್ತೆ. ಅದರಿಂದ ಗೌರವ ದುರ್ಗಮಃ. ಮುಂದೆ ದುರ್ಗಃ, ದುರ್ಗ ಅಂತಂದ್ರೆ ಬೆಟ್ಟಗಳು, ಕಡಿದಾದ ಪ್ರದೇಶಗಳು. ಅಲ್ಲಿ ಸ್ಥಿತನಾದ ಭಗವಂತನ ರೂಪಕ್ಕೆ ದುರ್ಗ ಅಂತಲೇ ಹೆಸರು. ನಾವು ಅನೇಕ ಊರುಗಳ ಹೆಸರನ್ನು ಕೇಳುವಾಗ ದುರ್ಗ ಅಂತಿರುತ್ತೆ, ಗಡ ಅಂತಿರುತ್ತೆ, ಇಲ್ಲಿ ಒಟ್ಟು ಬೆಟ್ಟ ಅನ್ನುವ ಶಬ್ದಕ್ಕೆ ಸೇರಿಸ್ಕೊಂಡ ಮಾತು ಬರುತ್ತೆ. ಚಿತ್ರದುರ್ಗ, ಗಜೇಂದ್ರಗಡ ಅಂತೆಲ್ಲ. ಆ ಗಡ ಅಂತನ್ನುವ ಶಬ್ದವು ಕೂಡ ಇದೇ ರೀತಿ ಗಹನವಾದ ಸುತ್ತಲಿನ ಪ್ರದೇಶಗಳನ್ನು ಗಮನಿಸಿ ಅದು ರಾಜರ ವಾಸ ಕೇಂದ್ರವೋ, ಸೈನ್ಯ ಕೇಂದ್ರವೋ, ರಕ್ಷಾ ಕೇಂದ್ರವೋ ಆಗಿರುತ್ತೆ. ಇನ್ನು ದುಃಖಿಯಾದವರಲ್ಲಿ ಭಗವಂತ ದುಃಖ ಕೊಡ್ತಾನೆ ಅಂತ ತಿಳಿಯಲ್ಪಡುವ ದುಃಖಿವಿಹಿ ದುಃಖತ್ವೇನ ಅವಗತ. ಇವ್ ದುಃಖ ಕೊಡ್ಲಿಕ್ಕೆ ಇದ್ದಾನೆ ಅಂತ ತಿಳ್ಕೊಂಡ್ರೆ ಭಗವಂತ ದುರ್ಗ. ಹೌದು, ಅವರು ಯಾವಾಗ್ಲೂ ದೇವ್ರು ಕಷ್ಟನೇ ಕೊಡ್ತಾನೆ ಕಷ್ಟನೇ ಕೊಡ್ತಾನೆ ಅಂತ ಅನ್ಕೊಳ್ತಾರೆ. ಅವ್ರು ಕಷ್ಟನೇ ಬರ್ತಾ ಇರುತ್ತೆ. ಸಜ್ಜನರಾದವರು ಈ ದುಃಖ ಕೊಟ್ಟರು ಕೂಡ ನನ್ನನ್ನ ಬೆಳೆಸ್ಲಿಕ್ಕೋಸ್ಕರ ಕೊಟ್ಟಿದ್ದಾನೆ ಅಂತ ಅನ್ಕೊಂಡ್ರೆ ಅವನು ಅದರಿಂದ ಹೊರಗೆ ಬರ್ತಾನೆ. ದುಃಖದಿಂದ ಭಗವಂತನನ್ನ ಪಾಠವಾಗಿ ತಿಳಿಯುತ್ತಾನೆ. ಇನ್ನು ದುಷ್ಟರಿಗೆ ತಿಳಿಯದವನು ಎಂದೂ ಕೂಡ ದುಷ್ಟಾನ ಅನವಗತ ಎಂದು ತಿಳಿಯಲ್ಪಡುವವನಲ್ಲ. ನ ಗಮ್ಯತೆ ಯಾವ ರೀತಿ ದುರ್ಜ್ಞೇಯ ಅಂತ ಅರ್ಥ, ದುಷ್ಟರಿಗೆ ದುರ್ಜ್ಞೇಯ. ಸಜ್ಜರಿಗೆ, ಶಿಷ್ಟ ಸಮುದಾಯಕ್ಕೆ ಕಷ್ಟದಿಂದ ತಿಳಿಯಲ್ಪಡುವವನು. ಇನ್ನು ದುಃಖವನ್ನ, ದುರಿತವನ್ನ ಅಪಗಮಯತಿ ಕಳೆಯುತ್ತಾನೆ, ದುರಿತವನ್ನ ಕಳೆಯುತ್ತಾನೆ, ದುಃಖವನ್ನ ಕಳೆಯುತ್ತಾನೆ. ಅದನ್ನು ಅವನನ್ನು ದುರ್ಗ ಅಂತ ಶಬ್ದದಿಂದ ಗುರುತಿಸಿ ಹೀಗೆ ದುರ್ಲಭಾಯ ನಮಃ, ದುರ್ಗಮಾಯ ನಮಃ, ದುರ್ಗಾಯ ನಮಃ. ಈ ನಾಮಗಳಿಂದ ಭಗವಂತನನ್ನು ಚಿಂತಿಸ್ತಾ ಇದ್ರೆ ನನಗೂ ಕೂಡ ಸುಖಕರವಾದ ಗೆಲುವು, ಕಷ್ಟಗಳಿಂದ ಪಾರಾಗುವ ಶಕ್ತಿ, ಅಲಭ್ಯವಾದ ವಿಷಯಗಳ ತಿಳುವಳಿಕೆ, ಅದರಿಂದ ದುರಿತಗಳ ದೋಷಗಳ ಪಾರುಗಾಣಿಸುವಿಕೆ ಇತ್ಯಾದಿಗಳನ್ನೆಲ್ಲ ಈ ನಾಮಗಳ ಚಿಂತನೆಯಿಂದ ನಾವು ಪಡೆಯುವುದು ಸಾಧ್ಯ ಅಂತ ಚಿಂತಿಸಿ ಮತ್ತೆ ಮುಂದಿನ ನಾಮಗಳ ಚಿಂತನೆಯನ್ನು ಮತ್ತೆ ಸೇರಿದಾಗ ಮಾಡೋಣ. ಕಾಯೇನ ವಾಚ ಮನಸ ಇಂದ್ರಿಯೇರುವ ಬುದ್ಧಿಯ ಆತ್ಮನಾಮ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.